ओम शांति। मुरली का तारीख है 25/5/2021। मुरली दिनांक 25/5/2021। मीठे बच्चे, इस ड्रामा के अंदर विनाश की बारी नूंद है। तुम्हें विनाश के पहले कर्मातीत बनना है। मधुर मक्कले, ई नाटकदल्लि विनाशद बहळ दोड्ड मातु फिक्स आगिदे। विनाशक्किंत मोदले नीवु कर्मातीत स्थितियन्नु रूपिसिकोळ्ळबेकु। प्रश्न, बाप के किन शब्दों की कशिश सम्मुख में बहुत होती है? प्रश्ने, परमात्म तंदेय याव शब्दद आकर्षणे तंदेय सम्मुखदल्लि कुळिताग बहळष्टु आगुत्तदे। तंदेय सम्मुखदल्लि कुळिताग परमात्म तंदेय याव शब्दद आकर्षणे बहळष्टु आगुत्तदे। उत्तर, बाप जब कहते हैं तुम मेरे बच्चे हो तो इन शब्दों की कशिश सम्मुख में बहुत होती है। उत्तर, परमात्म तंदे यावाग नीवु नन्न मक्कलु एंदु हेळुत्तारो ई शब्दवन्नु सम्मुखदल्लि कुळितु केळिदाग ई शब्द सम्मुखदल्लि बहळष्टु आकर्षणे माडुत्तदे। सम्मुख सुन्ने से बहुत अच्छा लगता है। परमात्म तंदेय सम्मुखदल्लि कुळितु ज्ञानवन्नु केळिदाग ज्ञान बहळष्टु इष्ट आगुत्तदे। मधुबन सब बच्चों को आकर्षित करता है क्योंकि यहाँ है ईश्वरीय परिवार, यहाँ ब्राह्मणों का संगठन है। ब्राह्मण आपस में ज्ञान की ही लेन देन करते हैं। मधुबन एल्ला मक्कळन्नु बहळष्टु आकर्षणे माडुत्तदे एकेंदरे मधुबनदल्लि ईश्वरन परिवार इदे। ಇದು ಬ್ರಾಹ್ಮಣರ ಸಂಘಟನೆಯಾಗಿದೆ. ಇಲ್ಲಿ ಬ್ರಾಹ್ಮಣರು ಪರಸ್ಪರ ಜ್ಞಾನದ ಮಾತನ್ನೇ ಮಾತನಾಡುತ್ತಾರೆ, ಜ್ಞಾನವನ್ನೇ ನೀಡುತ್ತಾರೆ, ಜ್ಞಾನವನ್ನೇ ಪಡೆದುಕೊಳ್ಳುತ್ತಾರೆ. ಗೀತ್ ಹಮಾರೆ ತೀರ್ಥ ನ್ಯಾರೆ ಹೇ ಇಂದಿನ ಗೀತೆಯಾಗಿದೆ. ನಮ್ಮ ತೀರ್ಥಸ್ಥಾನ ಭಿನ್ನ ಆಗಿದೆ. ಓಂ ಶಾಂತಿ. ಬಚ್ಚೆ ಜಾನ್ತೆ ಹೇ ಕಿ ಹಮ್ ಅವಿನಾಶಿ ಯಾತ್ರಾ ಅಥವಾ ರುಹಾನಿ ಯಾತ್ರಾ ಪರ್ ಜಾರಯೇ ಹೇ. ಮಕ್ಕಳಿಗೆ ಗೊತ್ತಿದೆ ನಾವೀಗ ಅವಿನಾಶಿ ಯಾತ್ರೆಗೆ ಹೋಗುತ್ತಿದ್ದೇವೆ ಅಥವಾ ಆತ್ಮಿಕ ಯಾತ್ರೆಗೆ ಹೋಗುತ್ತಿದ್ದೇವೆ. ಜಿಸ್ ಯಾತ್ರಾ ಸೆ ಹಮ್ ಲೌಟ್ ಕರ್ ಮೃತ್ಯುಲೋಕ ಮೇ ನಹೇ ಆಯೆಂಗೆ. ಈ ಯಾತ್ರೆಯನ್ನು ಮುಗಿಸಿ ಪುನಃ ನಾವು ಮೃತ್ಯುಲೋಕಕ್ಕೆ ಬರುವುದಿಲ್ಲ. ಮನುಷ್ಯತು ಯಾ ಬಾತ್ ಜಾನ್ತೆ ಹಿ ನಹೀ ಕಿ ಐಸಾ ಯಾತ್ರಿ ಭೀ ಕೋಯಿ ಹೋತಾ ಹೇ ಜಹಾ ಸೆ ಕಭಿ ಲೌಟ್ ಕರ್ ಆನಾ ನಾ ಪಡೆ. ಒಮ್ಮೆ ಯಾತ್ರೆಗೆ ಹೋದ ನಂತರ ಯಾತ್ರೆಯಿಂದ ವಾಪಸ್ ಬರದೇ ಇರುವಂತಹ ಯಾತ್ರೆ ಕೂಡ ಇದೆ ಅನ್ನುವುದು ಜಗತ್ತಿನಲ್ಲಿ ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ತುಮ್ ಲಕ್ಕಿ ಸ್ಟಾರ್ಸ್ ಕೋ ಅಭಿ ಪತಾ ಪಡಾ ಹೇ ಯಾ ಪಕ್ಕಾ ಯಾದ್ ಕರ್ನಾ ಹೇ. ಅದೃಷ್ಟಶಾಲಿ ನಕ್ಷತ್ರಗಳಾದ ನಿಮಗೆ ಈ ಯಾತ್ರೆಯ ಬಗ್ಗೆ ಗೊತ್ತಾಗಿದೆ. ಈಗ ನಾವು ಒಮ್ಮೆ ಯಾತ್ರೆಗೆ ಹೋದ ನಂತರ ವಾಪಸ್ ಈ ಮೃತ್ಯುಲೋಕಕ್ಕೆ ಬರುವುದಿಲ್ಲ ಅನ್ನುವ ಮಾತನ್ನು ಪಕ್ಕಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಹಮ್ ಆತ್ಮಾಯೇ ಪಾರ್ಟ್ ಬಜಾತಿ ಹೇ, ಆತ್ಮರಾದ ನಾವು ಪಾತ್ರವನ್ನು ಅಭಿನಯ ಮಾಡುತ್ತೇವೆ. ಉಸ್ ನಾಟಕ ಮೇ ಐಸಾ ನಹೀ ಕಹೇಂಗೇ ಕಿ ಮುಜ್ ಆತ್ಮಾನೆ ಯಾ ವಸ್ತ್ರ ಪಹನ್ಕರ್ ಪಾರ್ಟ್ ಬಜಾಯಾ ಅಬ್ ಗರ್ ಜಾತೆ ಹೇ ಓ ತೋ ಅಪ್ನೆ ಕೋ ಶರೀರ್ ಹಿ ಸಮಜ್ತೆ ಹೇ. ಜಗತ್ತಿನಲ್ಲಿ ಯಾರೆಲ್ಲ ಸ್ಥೂಲ ನಾಟಕವನ್ನು ಮಾಡುತ್ತಾರೋ ಅವರು ಆತ್ಮನಾದ ನಾನು ಈ ಶರೀರ ಅನ್ನುವ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡಿದ್ದೇನೆ. ನಾನೀಗ ವಾಪಸ್ ಮನೆಗೆ ಹೋಗಬೇಕು ಎಂದು ತಿಳಿದುಕೊಳ್ಳುವುದಿಲ್ಲ, ಏಕೆಂದರೆ ಅವರು ಸ್ವಯಂ ಶರೀರ ಎಂದು ತಿಳಿದುಕೊಂಡಿರುತ್ತಾರೆ. ಯಹಾ ತುಮ್ ಬಚ್ಚೋ ಕೋ ಜ್ಞಾನ ಹೇ ಹಮ್ ಆತ್ಮಾ ಹೇ ಯಾ ಶರೀರ ರೂಪಿ ಕಪಡಾ ಚೋಡ್ ಫಿರ್ ಜಾಕರ್ ದೂಸ್ರಾ ಲೇಂಗೆ. ಇಲ್ಲಿ ಮಕ್ಕಳಿಗೆ ಜ್ಞಾನ ಗೊತ್ತಾಗಿದೆ, ನಾನು ಆತ್ಮ ಆಗಿದ್ದೇನೆ, ಆತ್ಮನಾದ ನಾನು ಈ ಶರೀರ ಅನ್ನುವ ವಸ್ತ್ರವನ್ನು ಬಿಟ್ಟು ಪುನಃ ಹೋಗಿ ಇನ್ನೊಂದು ಶರೀರ ಅನ್ನುವ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ. ಯಾ 84 ಜನ್ಮೋಂಕೆ ಪುರಾಣೆ ಕಪಡೆ ಹೇ, ಇದು 84ನೇ ಜನ್ಮದ ಹಳೆಯ ಡ್ರೆಸ್ ಆಗಿದೆ. ಈ ಶರೀರ ಅನ್ನುವಂತದ್ದು 84ನೇ ಜನ್ಮದ ಹಳೆಯ ಬಟ್ಟೆ ಆಗಿದೆ. ಯಾ ಚೋಡ್ಕರ್ ನಯಿ ದುನಿಯಾ ಮೇ ಫಿರ್ ನಯೆ ಕಪಡೆ ಲೇಂಗೆ. ಈಗ ಈ ಹಳೆಯ ಶರೀರ ಅನ್ನುವಂತಹ ಬಟ್ಟೆಯನ್ನು ಬಿಟ್ಟು ಪುನಃ ಹೊಸ ಜಗತ್ತಿನಲ್ಲಿ ಹೊಸ ಶರೀರ ಅನ್ನುವ ಡ್ರೆಸ್ ಅನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ. ಯಾ ಲಕ್ಷ್ಮೀ ನಾರಾಯಣ ನಯೆ ಕಪಡೆ ಪಹನೆ ಹೇನ, ಈ ಲಕ್ಷ್ಮೀ ನಾರಾಯಣರು ಹೊಸ ಜಗತ್ತಿನಲ್ಲಿ ಹೊಸ ಶರೀರ ಅನ್ನುವ ವಸ್ತ್ರವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ತಾನೆ. ತುಮಾರಿ ಹಿ ರಾಜ್ಯದಾನಿಕೆ ಹೇ, ಲಕ್ಷ್ಮೀ ನಾರಾಯಣರು ನಿಮ್ಮ ರಾಜ್ಯದವರಾಗಿದ್ದಾರೆ. ತುಂಬಿ ಜಾಯ್ ಐಸೆ ನಯೆ ದೈವಿ ಕಪಡೆ ಪಹನೆಂಗೆ. ನೀವು ಕೂಡ ಈಗ ಹೊಸ ಜಗತ್ತಿಗೆ ಹೋಗಿ ಇಂತಹ ಹೊಸ ದೈವಿ ಡ್ರೆಸ್ ಅನ್ನು ಹಾಕಿಕೊಳ್ಳುತ್ತೀರಾ. ಅಂದರೆ ಹೊಸ ಜಗತ್ತಿನಲ್ಲಿ ಹೊಸ ಶರೀರ ಅನ್ನುವ ದೈವಿ ಡ್ರೆಸ್ ಅನ್ನು ನೀವೀಗ ಹಾಕಿಕೊಳ್ಳುತ್ತೀರಾ. ಯಹಾ ತೋ ಕಹತೆ ಹೇ ಮುಜ್ ನಿರ್ಗುಣ ಹಾರೆ ಮೇ ಕೋಯಿ ಗುಣ್ ನಾಹಿ. ಈ ಕಲಿಯುಗದಲ್ಲಿ ಎಲ್ಲರೂ ಹೇಳುತ್ತಾರೆ ನಾನು ನಿರ್ಗುಣಿಯಾಗಿದ್ದೇನೆ, ನನ್ನಲ್ಲಿ ಯಾವ ಗುಣವೂ ಇಲ್ಲ ಎಂದು.
बाप फिर ऐसा गुणवान बनाते हैं, परमात्मा तंदे पुनः नम्मनु ई रीति गुणवंतरनागी माडुतारे। बाप कहते हैं मेरा भी पार्ट है, आकर फिर तुमको वॉइसलेस बनाता हूँ। परमात्मा तंदे हेळुतारे नानु बंदु निम्मनु निर्विकारियन्नागी माडुत्तेने, निम्मनु निर्विकारियन्नागी माडुव पात्र नन्न पात्र आगिदे। नानु ई सृष्टिगे बंदु निम्मनु निर्विकारियन्नागी माडुव पात्रवन्नु अभिनय माडुत्तेने। यहां जीवन बंद दाम रावण राज्य, जीवन बंधन दाम आगिदे, रावणन राज्य आगिदे। यहां तुम्हारी बुद्धि में है ज्ञान, निम्म बुद्धियल्ली इदे। हम पतित से पावन, फिर पावन से पतित कैसे बनते हैं? ಈಗ ನಾವು ಪತಿತರಿಂದ ಪಾವನಾಗುತ್ತೇವೆ, ಪುನಃ ಪಾವನರಿಂದ ಹೇಗೆ ಪತಿತರಾಗುತ್ತೇವೆ? ತುಂಬಚ್ಚೆ ಜಾನ್ತೆ ಹೋ ಕಲಿಯುಗ ಹೇ ಅಂಧಿಯಾರ, ಮಕ್ಕಳಿಗೆ ಗೊತ್ತಿದೆ ಕಲಿಯುಗದಲ್ಲಿ ಅಂಧಕಾರ ಇದೆ। ರಾವಣ್ ರಾಜ್ಯಕ್ಕ ಅಬ್ ಅಂತ ಹೇ, ರಾಮ ರಾಜ್ಯಕ್ಕೆ ಅಬ್ ಆದಿ ಹೋನಿ ಹೇ। ಈಗ ಇದು ರಾವಣ ರಾಜ್ಯದ ಅಂತಿಮ ಸಮಯ ಆಗಿದೆ, ಈಗ ಪುನಃ ರಾಮ ರಾಜ್ಯದ ಆದಿ ಆಗುತ್ತದೆ, ಅಂದರೆ ರಾಮ ರಾಜ್ಯ ಸ್ಥಾಪನೆ ಆಗುತ್ತದೆ। ಅಭಿಹೇ ಸಂಗಮ್, ಈಗ ಇದು ಸಂಗಮ ಯುಗ ಆಗಿದೆ। ಕಲ್ಪಕ್ಕೆ ಸಂಗಮ ಯುಗೆ ಬಾಪ್ ಕೋಹಿ ಆನಾ ಪಡ್ತಾ ಹೇ, ಕಲ್ಪದ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬರಬೇಕಾಗುತ್ತದೆ। ದುನಿಯಾ ವಾಲೆ ಬಿ ಅಬ್ ಯಾ ಸಮಜ್ ರಯೇ ಹೇ ಕಿ ಅಬ್ ವಿನಾಶ ಕಾ ಸಮಯ ಹೇ, ಔರ್ ಸ್ಥಾಪನಾ ಅರ್ಥ ಪರಮಾತ್ಮ ಕಹಾ ಗುಪ್ತ ವೇಶ್ ಮೇ ಹೇ। ಜಗತ್ತಿನ ಜನ ಕೂಡ ಈಗ ತಿಳಿದುಕೊಂಡಿದ್ದಾರೆ, ಈಗ ಇದು ವಿನಾಶದ ಸಮಯ ಆಗಿದೆ। ಸ್ಥಾಪನೆಯ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಎಲ್ಲೋ ಗುಪ್ತ ವೇಷದಲ್ಲಿ ಬಂದಿದ್ದಾರೆ ಎಂದು। ಅಬ್ ಗುಪ್ತ ವೇಷ್ ಮೇ ತು ತುಮ್ ಆತ್ಮಯೇ ಬಿ ಹೋ, ಈಗ ಆತ್ಮರಾದ ನೀವು ಕೂಡ ಗುಪ್ತ ವೇಷದಲ್ಲಿ ಇದ್ದೀರಾ। ಆತ್ಮ ಅಲಗ್ ಹೇ, ಶರೀರ್ ಅಲಗ್ ಹೇ, ಆತ್ಮವೇ ಬೇರೆ ಆಗಿದೆ, ಶರೀರವೇ ಬೇರೆ ಆಗಿದೆ। ಯಾ ಮನುಷ್ಯ ಚೋಲ ಗುಪ್ತ ವೇಷ ಹೇ, ಈ ಮನುಷ್ಯ ಶರೀರದಲ್ಲಿ ಪರಮಾತ್ಮ ತಂದೆ ಗುಪ್ತ ವೇಷದಲ್ಲಿ ಇದ್ದಾರೆ, ಅಂದರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಗುಪ್ತ ವೇಷದಲ್ಲಿ ಇದ್ದಾರೆ। ಬಾಪ್ ಕೋ ಬಿ ಇಸ್ಮೇ ಆನಾ ಹೇ, ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಬರಬೇಕಾಗುತ್ತದೆ। ತುಮಾರೆ ಶರೀರ್ ಪರ್ ನಾಮ ಪಡತೆ ಹೇ, ಉನ್ಕೋ ತೋ ಶರೀರ್ ಹೈ ನಹಿ, ನಿಮಗೆ ಶರೀರಕ್ಕೆ ಹೆಸರನ್ನು ಇಡಲಾಗುತ್ತದೆ, ಆದರೆ ಪರಮಾತ್ಮ ತಂದೆಗೆ ಶರೀರವೇ ಇಲ್ಲ। ತುಂಬಿ ಆತ್ಮ ಹೋ ವಾ ಬಿ ಆತ್ಮ ಹೇ, ನೀವು ಕೂಡ ಆತ್ಮ ಆಗಿದ್ದೀರಾ, ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ, ಆದರೆ ಅವರು ಪರಮಾತ್ಮ ಆಗಿದ್ದಾರೆ। ಆತ್ಮಕ ಆತ್ಮಕ್ಕೆ ಸಾತ್ ಅಬ್ ಮೋಹುವಾ ಹೇ, ಆತ್ಮಕ್ಕೆ ಈಗ ಆತ್ಮದ ಬಗ್ಗೆ ಮೋಹ ಹುಟ್ಟಿಕೊಂಡಿದೆ। ಗಾತೆ ಬಿ ಹೇ, ಅವ್ರ ಸಂಗ ತೋಡ್ ತುಮ್ ಸಂಗ್ ಜೋಡೆಂಗೆ, ಎಲ್ಲರೂ ಗಾಯನವನ್ನು ಮಾಡುತ್ತಾರೆ। ಪರಮಾತ್ಮ ತಂದೆ ಈಗ ಎಲ್ಲರ ಸಂಘದಿಂದ ದೂರಾಗಿ ನಿಮ್ಮ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುತ್ತೇವೆ, ಅಂದರೆ ಎಲ್ಲರ ಸಂಘದಿಂದ ದೂರಾಗಿ ಈಗ ನಾವು ನಿಮ್ಮ ಸಂಘದಲ್ಲೇ ಇರುತ್ತೇವೆ ಎಂದು ಹೇಳುತ್ತಾರೆ। ಜೈಸೆ ಆಪ್ ಮೋಹ ಜೀತ್ ಹೋ ವೈಸೆ ಹಂಬಿ ಬನೆಂಗೆ, ಬಾಬಾ ಬಹುತ್ ಮೋಹ ಜೀತ್ ಹೇ। ಪರಮಾತ್ಮ ತಂದೆಗೆ ಮಕ್ಕಳು ಹೇಳುತ್ತಾರೆ, ಬಾಬಾ ನೀವು ಹೇಗೆ ಮೋಹ ಜೀತರಾಗಿದ್ದೀರೋ, ನಾವು ಕೂಡ ಅದೇ ರೀತಿ ಮೋಹ ಜೀತರು ಆಗುತ್ತೇವೆ ಎಂದು ಹೇಳುತ್ತಾರೆ। ಪರಮಾತ್ಮ ತಂದೆ ಬಹಳಷ್ಟು ಮೋಹ ಜೀತರಾಗಿದ್ದಾರೆ। ಕಿತ್ನೇ ಡೇರ್ ಬಚ್ಚೆ ಹೇ ಜೋ ಕಾಮ್ ಚಿತಾಪರ್ ಬೈಟ್ ಜಲ್ ಗಯೇ ಹೇ, ಪರಂ ಪಿತಾ ಪರಮಾತ್ಮ ಆತೇ ಹಿ ಹೇ ಪುರಾನಿ ದುನಿಯಾ ಕಾ ವಿನಾಶ ಕರಾನೆ, ಫಿರ್ ಮೋಹ ಕೈಸೆ ಹೋಗ। ಪರಮಾತ್ಮ ತಂದೆಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ, ಎಲ್ಲಾ ಮಕ್ಕಳು ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಹೋಗಿದ್ದಾರೆ। ಪರಂಪಿತಾ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವುದೇ ಈ ಹಳೆಯ ಜಗತ್ತಿನ ವಿನಾಶವನ್ನು ಮಾಡಿಸಲು, ಅಂದ ಮೇಲೆ ಈ ಹಳೆಯ ಜಗತ್ತಿನ ಬಗ್ಗೆ ಪರಮಾತ್ಮ ತಂದೆ ಹೇಗೆ ಮೋಹವನ್ನು ಇಟ್ಟುಕೊಳ್ಳಲು ಸಾಧ್ಯ? ಪತಿತೋಂಕ ಅಬ್ ವಿನಾಶ ಹೋ ತಪ್ತೋ ಶಾಂತಿಕ ರಾಜ್ಯ ಹೋ, ಈಗ ಪತಿತರ ವಿನಾಶ ಆಗಲೇಬೇಕು। ಪತಿತರ ವಿನಾಶ ಆದಾಗ ಮಾತ್ರ ಶಾಂತಿಯ ರಾಜ್ಯ ಸ್ಥಾಪನೆ ಆಗಲು ಸಾಧ್ಯ। ಇಸ್ ಸಮಯ ಸುಖತೋ ಕೋಯಿ ಕೋಬಿ ನಯಿ ಹೇ, ಈಗ ಯಾರಿಗೂ ಈ ಕಲಿಯುಗದಲ್ಲಿ ಸುಖ ಇಲ್ಲ। ಸಭಿ ತಮೋ ಪ್ರಧಾನ್ ದುಃಖಿ ಬಂದ್ಗಯೇ ಹೇ, ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ, ದುಃಖಿಗಳಾಗಿದ್ದಾರೆ। ಯಾ ಹೈಹಿ ಪತಿ ದುನಿಯಾ, ಇದು ಪತಿತ ಜಗತ್ತಾಗಿದೆ। ಶುಭಾಬಾಹಿ ಆಕ ಸ್ವರ್ಗಕ್ಕೆ ಸ್ಥಾಪನಾ ಕರ್ತೆ ಹೇ, ಶಿವತಂದೆ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ। ಜಿಸ್ಕಾ ನಾಮ ಶಿವಾಲಯ ಪಡಾ ಹೇ, ಶುಭಾಬಾನೆ ದೇವತಾವು ಕಿ ರಾಜಧಾನಿ ಸ್ಥಾಪನ್ ಕಿ, ವಾ ಹೇ ಚೈತನ್ಯ ಶಿವಾಲಯ ಔರ್ ವಾ ಶಿವಾಲಯ ಜಿಸ್ಮೇ ಶಿವ ಕಾ ಚಿತ್ರ ಹೇ ಓ ತೋ ಜಡ್ ಹೋಗಯ। ಶಿವತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ, ಅದಕ್ಕೆ ಶಿವಾಲಯ ಎಂದು ಕರೆಯುತ್ತೇವೆ। ಶಿವತಂದೆ ದೇವತೆಗಳ ರಾಜ್ಯವನ್ನು ಸ್ಥಾಪನೆ ಮಾಡಿದರು, ಅದು ಚೈತನ್ಯ ಶಿವಾಲಯ ಆಗಿದೆ। ದೇವತೆಗಳ ರಾಜ್ಯ ಚೈತನ್ಯ ಶಿವಾಲಯ ಆಗಿದೆ। ಇನ್ನು ಈ ಕಲಿಯುಗಿ ಜಗತ್ತಿನ ಶಿವಾಲಯದಲ್ಲಿ ಶಿವನ ಚಿತ್ರ ಇದೆ, ಆದರೆ ಅದು ಜಡ ಆಗಿದೆ। ಅಭಿ ತುಮ್ ಸಮಜ್ ಗಯೇ ಹೋಕಿ ಲಕ್ಷ್ಮೀ ನಾರಾಯಣ್ ಬರೋಬರ್ ಸ್ವರ್ಗಕ್ಕೆ ಮಾಲಿಕ್ತೆ, ಈಗ ನಿಮಗೆ ಗೊತ್ತಾಗಿದೆ ಲಕ್ಷ್ಮೀ ನಾರಾಯಣರು ಅವಶ್ಯವಾಗಿ ಸ್ವರ್ಗದ ಮಾಲೀಕರಾಗಿದ್ದರು।
पूज्य ते अफिर पूजारी बन गए हैं। लक्ष्मी नारायण पूज्यरागिद्दरु ईगा पूजारीगळागिद्दारे। तुमको अभी ज्ञान है, ईगा निमगे ज्ञान सिक्किदे। तुम लक्ष्मी नारायण के मंदिर में जाकर उनको माता नहीं टेकेंगे। नीवीगा लक्ष्मी नारायण मंदिर के होगी अवरिगे नमस्कारवनु माडुवुदिल्ल। तुम तो उनकी राज्यधानी में चैतन्य में जाते हो। नीवीग चैतन्य दलि लक्ष्मी नारायण राज्य के होगुतीरा। जानते हो हम देवता ते अब नहीं है। निमगे गोत्तिदे नावे देवते आगिद्देवु। ईग नावु देवते अल्ला। जो फास्ट होकर गए है उनके चित्र बनाते है। यारु मोदलु इद्दु होगिद्दारो अवर चित्रवन्नु निर्माण माडुत्तारे। देवतेगळु मोदलु इद्दु होगिद्दारे आद्दरिंद देवतेगळ चित्रवन्नु निर्माण माडुत्तारे। लक्ष्मी नारायण के मंदिर सबसे जास्ती बिरला बनाते हैं, तो उनकी भी सर्विस करनी चाहिए। तुम जो यहाँ लक्ष्मी नारायण के मंदिर बनाते हो, हम आपको इनों के 84 जन्मों की कहानी सुनाते हैं। लक्ष्मी नारायण मंदिरवनु बिरला बहळष्टु निर्माण माडिद्दारे। नीवु अवर सेवेयन्नु माडबेकु। लक्ष्मी नारायण मंदिरवनु नीवु निर्माण माडुत्तिद्दीरा। ನಾವು ನಿಮಗೆ ಲಕ್ಷ್ಮೀ ನಾರಾಯಣರ 84 ಜನ್ಮದ ಕಥೆಯನ್ನು ತಿಳಿಸುತ್ತೇವೆ ಎಂದು ಅವರಿಗೆ ಹೇಳಬೇಕು. ಯುಕ್ತಿ ಸೆ ಯಾ ಸೌಗಾತ್ ದೇನಿ ಚಾಹಿಯೇ. ಯುಕ್ತಿಯಿಂದ ಲಕ್ಷ್ಮೀ ನಾರಾಯಣರ ಚಿತ್ರದ ಉಡುಗೊರೆಯನ್ನು ಅವರಿಗೆ ನೀಡಬೇಕು. ಬಾಬಾ ಸರ್ವಿಸ್ ಕಿ ಯುಕ್ತಿಯಾ ತೋ ಬತಾತೆ ಹೇ. ಪರಮಾತ್ಮ ತಂದೆ ಸೇವೆ ಮಾಡಲು ಯುಕ್ತಿಯನ್ನು ಹೇಳಿಕೊಡುತ್ತಾರೆ. ಮಾತಾಯಿ ಜಾಕರ್ ಬೋಲೆ ಆಪ್ ಉನ್ಕೆ ಮಂದಿರ್ ತೋ ಬನಾತೆ ಹೋ ಪರಂತು ಉನ್ಕಿ ಜೀವನ್ ಕಹಾನಿ ಕೋ ಜಾನ್ತೆ ನಹಿ. ಮಾತೆಯರು ಹೋಗಿ ಹೇಳಬೇಕು ನೀವು ಲಕ್ಷ್ಮೀ ನಾರಾಯಣರ ಮಂದಿರವನ್ನು ನಿರ್ಮಾಣ ಮಾಡುತ್ತೀರಾ, ಆದರೆ ಲಕ್ಷ್ಮೀ ನಾರಾಯಣರ ಜೀವನ ಕಥೆ ನಿಮಗೆ ಗೊತ್ತಿಲ್ಲ. ಹಮ್ ಜಾನ್ತೆ ಹೇ ಅವ್ರು ಸಮಜಾಭಿ ಸಕ್ತೆ ಹೇ. ನಮಗೆ ಲಕ್ಷ್ಮೀ ನಾರಾಯಣರ ಜೀವನ ಕಥೆ ಗೊತ್ತಿದೆ, ನಾವು ನಿಮಗೆ ತಿಳಿಸುತ್ತೇವೆ ಎಂದು ಹೇಳಬೇಕು. ಸಮಜಾನೆ ವಾಲಿ ಬಡಿ ರಸೀಲಿ ಚಾಹಿಯೇ. ಲಕ್ಷ್ಮೀ ನಾರಾಯಣರ ಜೀವನ ಕಥೆಯನ್ನು ಹೇಳುವಂತವರು ಬಹಳಷ್ಟು ಬುದ್ಧಿವಂತರಾಗಿರಬೇಕು. ಅವರಿಗೆ ಖುಷಿಯಾಗುವಂತೆ ಜ್ಞಾನವನ್ನು ತಿಳಿಸಬೇಕು. ಬಾಪಿ ಬೈಠ ಸಮಜಾತೆ ಹೇ ನಾ. ತಂದೆ ಕೂಡ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ ತಾನೆ. ಬಾಬಾ ಕಹತೆ ಹೇ ಅಗರ್ ಚುಟ್ಟಿ ನಹಿ ಮಿಲ್ತಿ ಹೇ ತೋ ಘರ್ ಬೈಠೆ ಯಾದ್ ಕರು. ಪರಮಾತ್ಮ ತಂದೆ ಹೇಳುತ್ತಾರೆ, ನಿಮಗೆ ಮಧುಬನಕ್ಕೆ ಬರಲು ಒಂದು ವೇಳೆ ರಜಾ ಸಿಗದೇ ಇದ್ದರೆ ನೀವು ಮನೆಯಲ್ಲೇ ಕುಳಿತು ತಂದೆಯನ್ನು ನೆನಪು ಮಾಡಿ. ಯಾ ತೋ ಜಾನ್ತೆ ಹೋ ಹಮ್ ಶು ಬಾಬಾ ಕಿ ಸಂತಾನ ಹೇ. ನಿಮಗೆ ಗೊತ್ತಿದೆ ನಾವು ಶಿವತಂದೆಗೆ ಸಂತಾನರಾಗಿದ್ದೇವೆ. ಮುರುಳಿ ತೋ ಮಿಲ್ ಜಾತಿ ಹೇ. ನೀವು ಯಾವ ಸ್ಥಾನದಲ್ಲಿದ್ದೀರೋ ಅಲ್ಲೇ ನಿಮಗೆ ಮುರುಳಿ ಸಿಗುತ್ತದೆ. ಐಸೆ ನಹಿ ಕಿ ಯಹ ಆನೆ ಸಿ ಯಾತ್ ಕಿ ಯಾತ್ರ ಅಚ್ಚಿ ಹೋಗಿ ಘರ್ ಮೇ ಬೈಠನೆ ಸಿ ಯಾತ್ ಕಿ ಯಾತ್ರ ಕಮ್ ಹೋ ಜಾಯೇಗಿ. ಮಧುಬನಕ್ಕೆ ಹೋದರೆ ನೆನಪಿನ ಯಾತ್ರೆ ಚೆನ್ನಾಗಿ ನಡೆಯುತ್ತದೆ. ಮನೆಯಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ನೆನಪಿನ ಯಾತ್ರೆ ಅಷ್ಟೊಂದು ಚೆನ್ನಾಗಿರುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ. ಮಧುಬನದಲ್ಲಿ ಮಾತ್ರ ಚೆನ್ನಾಗಿ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುತ್ತದೆ. ನಿಮ್ಮ ಮನೆಯಲ್ಲಿ ಕುಳಿತಾಗ ತಂದೆಯನ್ನು ಅಷ್ಟೊಂದು ನೆನಪು ಮಾಡಲು ಆಗುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ. ಬಾದಲ್ ಆತೆ ಹೇ ರಿಫ್ರೆಶ್ ಹೋನೆ. ಮೋಡಗಳು ತಂದೆಯ ಸಮ್ಮುಖಕ್ಕೆ ಬರುವುದೇ ರಿಫ್ರೆಶ್ ಆಗುವುದಕ್ಕೋಸ್ಕರ. ನೀವು ಮೋಡ ಆಗಿ ತಂದೆಯ ಬಳಿ ಬರುತ್ತೀರಾ ರಿಫ್ರೆಶ್ ಆಗುವುದಕ್ಕೋಸ್ಕರ. ತುಂಬಿ ಆತೆ ಹೋ ರಿಫ್ರೆಶ್ ಹೋನೆ. ನೀವು ಕೂಡ ಬರುವುದೇ ರಿಫ್ರೆಶ್ ಆಗಲು. ಬಾಬಾ ಪಾಸ್ ಸಮ್ಮುಖ ಚಾಯೆ. ಬಾಬಾರವರ ಬಳಿ ಸಮ್ಮುಖಕ್ಕೆ ಹೋಗಬೇಕು ಎಂದು ಬರುತ್ತೀರಾ. ಆತ್ಮಕ್ಕೂ ಜ್ಞಾನ ಹೇ ಸಮ್ಮುಖ ಸುನ್ನೆ ಸೇ ಅಚ್ಚಾ ಲಗ್ತಾ ಹೇ. ಆತ್ಮಕ್ಕೆ ಜ್ಞಾನ ಗೊತ್ತಿದೆ. ತಂದೆಯ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳಲು ನಿಮಗೆ ಇಷ್ಟ ಆಗುತ್ತದೆ. ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳಿದಾಗ ಜ್ಞಾನ ಇಷ್ಟ ಆಗುತ್ತದೆ. ಬಾತ್ ತೋ ವಹಿ ಹೇ ದೇಖ್ತೆ ಹೋ ಶುಬಾಬಾ ಕೈಸೆ ಬೈಟ್ ಬಚ್ಚೊಂಕೋ ಸಮಜಾತೆ ಹೇ. ಜ್ಞಾನದ ಮಾತಂತೂ ಅದೇ ಆಗಿದೆ. ನಿಮ್ಮ ಊರಿನಲ್ಲಿ ಕುಳಿತು ನೀವು ಮುರುಳಿಯನ್ನು ಕೇಳಿದಾಗಲೂ ಜ್ಞಾನದ ಮಾತು ಅದೇ ಆಗಿದೆ. ಮಧುಬನದಲ್ಲಿ ಕುಳಿತು ಮುರುಳಿಯನ್ನು ಕೇಳಿದಾಗಲೂ ಜ್ಞಾನದ ಮಾತು ಅದೇ ಆಗಿದೆ. ದೇಖ್ತೆ ಹೋ ಶುಬಾಬಾ ಕೈಸೆ ಬೈಟ್ ಬಚ್ಚೊಂಕೋ ಸಮಜಾತೆ ಹೇ. ಆದರೆ ಮಧುಬನದಲ್ಲಿ ಶಿವತಂದೆ ಹೇಗೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಅನ್ನುವುದನ್ನು ನೀವು ಸಮ್ಮುಖದಲ್ಲಿ ನೋಡುತ್ತೀರಾ. ಬಚ್ಚೆ ತುಂ ಮೇರೆ ಬಚ್ಚೆ ಹೋ. ಮಧುಬನದಲ್ಲಿ ಪರಮಾತ್ಮ ತಂದೆ ಮಕ್ಕಳೇ ನೀವು ನನಗೆ ಮಕ್ಕಳಾಗಿದ್ದೀರಾ ಎಂದು ಸಮ್ಮುಖದಲ್ಲಿ ಹೇಳುತ್ತಾರೆ. ತುಮ್ನೆ 84 ಜನ್ಮೋ ಕಾ ಪಾರ್ಟ್ ಬಜಾಯಾ ಹೇ. ಮಕ್ಕಳೇ ನೀವು 84 ಜನ್ಮದ ಪಾತ್ರವನ್ನು ಅಭಿನಯ ಮಾಡಿದ್ದೀರಾ. ತುಮ್ ಜನಂ ಮರಣ ಮೇ ಆತೆ ಹೋ. ಮೇ ನಹಿ ಆತಾ ಹೂ. ಮೇ ಪುನರ್ಜನ್ಮ ನಹಿ ಲೇತಾ ಹೂ. ಅಜನ್ಮಾ ಭಿ ನಹಿ ಹೂ ಆತಾ ಹೂ. ಪರಂತು ಬೂಡೇ ತನ್ ಮೇ ಪ್ರವೇಶ್ ಕರ್ತಾ ಹೂ. ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ಜನನ ಮರಣದಲ್ಲಿ ಬರುತ್ತೀರಾ. ತಂದೆಯಾದ ನಾನು ಜನನ ಮರಣ ಚಕ್ರದಲ್ಲಿ ಬರುವುದಿಲ್ಲ. ನಾನು ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ನಾನು ಅಜನ್ಮ ಕೂಡ ಅಲ್ಲ. ಅಂದರೆ ನಾನು ಜನ್ಮವನ್ನು ಪಡೆದುಕೊಳ್ಳುತ್ತೇನೆ, ಆದರೆ ನಾನು ವೃದ್ಧ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ತುಮ್ ಆತ್ಮ ಚೋಟೆ ಬಚ್ಚೆ ಕೆ ಶರೀರ್ ಮೇ ಪ್ರವೇಶ್ ಕರ್ತಿ ಹೋ.
मैं परम धाम से आता हूँ नीचे पार्ट बजाने आत्मराद नीवु सण्ण मगुविन तनुविनली प्रवेशवनु माडुत्तीरा आदरे परमात्म तंदेयाद नानु परम धामदिंद ई सृष्टिगे केळगडे पात्रवनु माडलु बरुत्तेने मैं विकारी के गर्भ में नहीं आता हूँ नानु विकारी व्यक्तिगळ गर्भदल्ली प्रवेशवनु माडुवुदिल्ल एंदु तंदे हेळुत्तारे मुझे कहते हो त्वमेव माताश्च पिता मेरा कोई माँ बाप हो ना सके परमात्म तंदेगे नीवे तंदे नीवे ताई एंदु करयुत्तीरा अंद मेले परमात्म तंदेगे यारू तंदे ताई इरलु साध्य इला मैं सिर्फ शरीर का आधार ले पार्ट बजाता हूँ परमात्म तंदे हेळुत्तारे नानु केवल ब्रह्मन शरीरवन्नु आधारवागि तेगेदुकोंडु पात्रवन्नु अभिनय माडुत्तेने तुम मुझे बुलाते हो दुख हरकर सुख देने के लिए नीवु तंदे याद नन्ननु कूगी करयुत्तीरा परमात्म तंदे नीवु बंदु नम्म दुखवन्नु दूर माडि नमगे सुखवन्नु नीडि एंदु अब सम्मुख आया हूं आत्माओं से बात कर रहे है ईग परमात्म तंदे सम्मुखदलि बंदिद्दारे आत्मर जोतेगे परमात्म तंदे मातनाडुत्तिद्दारे यहां तो सब ब्राह्मणी है ईग इल्लि एल्लरू ब्राह्मणरे इद्दारे मधुबनदल्लि एल्लरू ब्राह्मणरे इद्दारे तुम बाहर जाते हो तो हंस और बगुले हो जाते हो यहाँ मधुबन में तुमको संग ही ब्राह्मणों का मिलता है नीवु होरगड़े जगत्तिनली इद्दागा अल्ली हंसगळु इरुत्तारे मत्तु बकपक्षिगळु इरुत्तारे हंस मत्तु बकपक्षिय संगदली नीवु होरगड़े जगत्तिनली इरुत्तीरा आदरे मधुबनदली निमगे ब्राह्मणर संग मात्र सिगुत्तदे आपस में ज्ञान की चिटचाट ही करेंगे मधुबनदली नीवु परस्पर ज्ञानद बग्गे चर्चेयन्नु माडुत्तीरा हम अपनी राजधानी स्थापन कर रहे है नावीग नम्म राज्यवन्नु स्थापने माडुत्तिद्देवे बाबा आया हुआ है एक दो को या युक्ति बाबा को याद करने की बताते रहो ईग परमात्म तंदे बंदिद्दारे नीवीग ओब्बरु इन्नोब्बरिगे तंदेयन्नु नेनपु माडुव युक्तियन्नु हेळिकोडुत्तिरबेकु भोजन पर भी एक दो को इशारा देते रहो कि बाप को याद करो ಊಟ ಮಾಡುವ ಸಮಯದಲ್ಲಿ ಭೋಜನದ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಅನ್ಯರಿಗೆ ಸೂಚನೆಯನ್ನು ನೀಡಬೇಕು ಬಹುತ್ ಬಡಾ ಸಂಘಟನೆ ಹೆನ ಇದು ಬಹಳ ದೊಡ್ಡ ಸಂಘಟನೆ ಆಗಿದೆ ತಾನೆ ವಹಾತು ವಿಕಾರಿ ಸಾತ್ ಮೇ ರಹತೆ ಹೇ ತೋ ಉನ್ಕಿ ಕಶಿಶ್ ಹೋತಿ ಹೇ ಯಹಾ ತು ಕಿಸಿ ಕಿ ಕಶಿಶ್ ನಹಿ ಹೋತಿ ಲೌಕಿಕ ಜಗತ್ತಿನಲ್ಲಿ ವಿಕಾರಿ ವ್ಯಕ್ತಿಗಳ ಜೊತೆಗೆ ಇರುತ್ತೀರಾ ಲೌಕಿಕ ಜಗತ್ತಿನಲ್ಲಿ ನೀವಿರುವಾಗ ವಿಕಾರಿ ವ್ಯಕ್ತಿಗಳು ನಿಮ್ಮ ಜೊತೆಗಿರುತ್ತಾರೆ ಆದ್ದರಿಂದ ಆ ವಿಕಾರಿಗಳ ಆಕರ್ಷಣೆ ನಿಮಗೆ ಆಗುತ್ತದೆ ಮಧುಬನದಲ್ಲಿ ನಿಮ್ಮನ್ನು ಯಾರೂ ಆಕರ್ಷಣೆ ಮಾಡುವುದಿಲ್ಲ ವಾರಿಯರ್ಸ್ ವಾರಿಯರ್ಸ್ ಗೆ ಸಾಥ್ ರಹತೆ ಹೇ ಮಧುಬನದಲ್ಲಿ ಯೋಧರು ಯೋಧರ ಜೊತೆಗೆ ಇರುತ್ತಾರೆ ತುಮಾರಾ ಕುಟುಂಬ್ಯಾ ಹೇ ನಿಮ್ಮ ಕುಟುಂಬ ಇದೇ ಆಗಿದೆ ಮಧುಬನದಲ್ಲಿರುವ ಈಶ್ವರನ ಮಕ್ಕಳ ಕುಟುಂಬವೇ ನಿಮ್ಮ ಕುಟುಂಬ ಆಗಿದೆ ಬುದ್ಧಿ ಮೇ ಯಹಿ ರಹತಾ ಹೇ जो कोई मिले उनको बाप का परिचय देखी बाप को याद करते रहो ಬುದ್ಧಿಯಲ್ಲಿ ಇದೇ ವಿಚಾರ ಇರುತ್ತದೆ ಯಾರೇ ಸಿಕ್ಕರು ಅವರಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಹೇಳಬೇಕು ದೋ ಬಾಪ್ ಹೆನ ಇಬ್ಬರು ತಂದೆಯರು ಇದ್ದಾರೆ ತಾನೆ ಲೌಕಿಕ ಬಾಪ್ ಹೋತೆ ಭಿ ಭಗವಾನ್ ಕೋ ಯಾದ್ ಕರ್ತೆ ಹೋ ಲೌಕಿಕ ತಂದೆ ಇದ್ದರೂ ಕೂಡ ಭಗವಂತ ತಂದೆಯನ್ನು ನೆನಪು ಮಾಡುತ್ತೀರಾ ಓ ಲೌಕಿಕ ಫಾದರ್ ಹೆ ಲೌಕಿಕ ಫಾದರ್ ಕೋ ಗಾಡ್ ಫಾದರ್ ನಹಿ ಕಹೆಂಗೆ ಅವರು ಲೌಕಿಕ ತಂದೆ ಆಗಿದ್ದಾರೆ ಲೌಕಿಕ ತಂದೆಗೆ ಪರಮಾತ್ಮ ತಂದೆ ಎಂದು ಕರೆಯುವುದಿಲ್ಲ ಯಾ ಹೇ ಪಾರಲೌಕಿಕ ಬಾಪ್ ಜರೂರ್ ಗಾಡ್ ಫಾದರ್ ಸೇ ವರ್ಸಾ ಮಿಲ್ತಾ ಹೋಗಾ ಪರಮಾತ್ಮ ತಂದೆ ಪಾರಲೌಕಿಕ ತಂದೆ ಆಗಿದ್ದಾರೆ ಅವಶ್ಯವಾಗಿ ಪರಮಾತ್ಮ ತಂದೆಯಿಂದ ಆಸ್ತಿ ಸಿಗುತ್ತದೆ ಐಸೆ ಐಸೆ ಭೂ ಭೂ ಕರ್ತೆ ರಹೋ ಈ ರೀತಿ ಜ್ಞಾನದ ಭೂ ಭೂ ಮಾಡುತ್ತಿರಬೇಕು ತುಮ್ ಬ್ರಾಹ್ಮಣ ಹೋನ ನೀವು ಬ್ರಾಹ್ಮಣರಾಗಿದ್ದೀರಾ ತಾನೆ ಸನ್ಯಾಸಿ ಬಿ ಭೂ ಭೂ ಕರ್ತೆ ಹೆನ ಸನ್ಯಾಸಿಗಳು ಕೂಡ ಭೂ ಭೂ ಮಾಡುತ್ತಾರೆ ತಾನೆ ಸನ್ಯಾಸಿಗಳು ಜ್ಞಾನವನ್ನು ನೀಡಿ ಭೂ ಭೂ ಮಾಡಿ ಅನೇಕರನ್ನು ಸನ್ಯಾಸಿಯನ್ನಾಗಿ ಮಾಡಿಕೊಳ್ಳುತ್ತಾರೆ ಇಸ್ ದುನಿಯಾ ಕಾ ಸುಖ ಕಾಗವಿಷ್ಠಾ ಕೆ ಸಮಾನ್ ಹೆ ಕಿತ್ನಾ ದುಃಖ ಹೆ ವಾತೋ ಹೆ ಹಠಯೋಗಿ ನಿವೃತ್ತಿ ಮಾರ್ಗ ವಾಲೆ ಉನ್ಕಾ ಧರ್ಮ ಹಿ ಅಲಗ್ ಹೆ ಸನ್ಯಾಸಿಗಳು ಎಲ್ಲರಿಗೂ ಹೇಳುತ್ತಾರೆ ಈ ಜಗತ್ತಿನ ಸುಖ ಕಾಗವಿಷ್ಠಾ ಸಮಾನ ಆಗಿದೆ ಎಷ್ಟೊಂದು ದುಃಖ ಇದೆ ಎಂದು ಹೇಳಿ ಅವರು ಅನೇಕರನ್ನು ಸನ್ಯಾಸಿಯನ್ನಾಗಿ ಮಾಡಿಕೊಳ್ಳುತ್ತಾರೆ ಸನ್ಯಾಸಿಗಳ ಯೋಗ ಹಠಯೋಗ ಆಗಿದೆ ಅವರು ನಿವೃತ್ತಿ ಮಾರ್ಗದವರಾಗಿದ್ದಾರೆ ಅವರ ಧರ್ಮವೇ ಬೇರೆ ಆಗಿದೆ ತುಮ್ ಜಾನ್ತೆ ಹೋ ಸತ್ಯುಗ್ ಮೇ ಹಮ್ ಕಿತ್ನಾ ಸುಖಿ ಪವಿತ್ರ ರಹತೆ ಹೇ ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ನಾವು ಎಷ್ಟೊಂದು ಸುಖಿಗಳಾಗಿರುತ್ತೇವೆ ಪವಿತ್ರರಾಗಿರುತ್ತೇವೆ ಭಾರತ್ ಪ್ರವೃತ್ತಿ ಮಾರ್ಗ ಕಾತ ದೇವಿ ದೇವತಾಂ ಕಾ ರಾಜ್ಯತ ಭಾರತದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು ದೇವಿ ದೇವತೆಗಳ ರಾಜ್ಯ ಇತ್ತು ಜೋ ಪವಿತ್ರತೆ ವಹಿ ಪತಿತ್ ಪನೇ ಹೇ ಯಾರು ಪವಿತ್ರ ಆಗಿದ್ದರು ಈಗ ಅವರೇ ಪತಿತರಾಗಿದ್ದಾರೆ
पुकारते भी रहते हैं, हे पति पावन आओ, फिर कह देते परमात्मा सर्वव्यापी है, हम जाकर ज्योति ज्योत समाएंगे, पुनर्जन्म को भी नहीं मानते, अनेक मत है ना। कूगी करयुत्तारे हे पतित पावना बन्नी एंदु, पुनः परमात्म तंदे सर्वव्यापी आगिद्दारे एंदु हेली बिडुत्तारे, ज्योतियाद नानु होगी ज्योतियल्ली समावेश आगुत्तेने एंदु हेलुत्तारे, ಪುನರ್ಜನ್ಮವನ್ನು ಒಪ್ಪಿಕೊಳ್ಳುವುದೇ ಇಲ್ಲ. ಈ ರೀತಿ ಜಗತ್ತಿನಲ್ಲಿ ಅನೇಕ ಮತಗಳಿದೆ. ದಿನ್ ಪ್ರತಿದಿನ ವೃದ್ಧಿ ಹೋತಿ ರಹತಿ, ದಿನ ಪ್ರತಿದಿನ ಕಳೆದಂತೆ ಜಗತ್ತಿನಲ್ಲಿ ಈ ರೀತಿ ಅನೇಕ ಮತಗಳ ವೃದ್ಧಿಯಾಗುತ್ತಿರುತ್ತದೆ. ಯಹಾಂ ಭೀ ಬತಾನಾ ಹೇ ಕಿ ಸನ್ಯಾಸಿಯೋ ಕಿ ವೃದ್ಧಿ ಕೈಸೆ ಹೋತಿ ಹೇ, ನಾಗೋ ಕಿ ಭೀ ವೃದ್ಧಿ ಹೋತಿ ಹೇ, ಜಿಸ್ಕಾ ಜೋ ಧರ್ಮ ಹೇ ಉಸ್ಮೇ ಭೀ ರಹನೆ ಸೆ ಫಿರ್ ಅಂತಮತಿ ಸೋಗತಿ ಹೋ ಜಾತಿ ಹೇ. ಸನ್ಯಾಸಿಗಳ ಸಂಖ್ಯೆ ಹೇಗೆ ವೃದ್ಧಿಯಾಗುತ್ತದೆ ಎಂದು ನೀವು ಎಲ್ಲರಿಗೂ ಹೇಳಬೇಕು. ನಾಗರ ಸಂಖ್ಯೆ ಕೂಡ ವೃದ್ಧಿಯಾಗುತ್ತದೆ ತಾನೆ. ಯಾರು ಯಾವ ಧರ್ಮದ ಆತ್ಮರಾಗಿದ್ದಾರೋ ಅವರು ಅದೇ ಧರ್ಮದಲ್ಲೇ ಇರುವ ಕಾರಣ, ಅದೇ ಧರ್ಮದ ಸ್ಮೃತಿಯಲ್ಲೇ ಶರೀರವನ್ನು ತ್ಯಾಗ ಮಾಡುವ ಕಾರಣ ಅಂತಮತಿ ಸೋಗತಿ ಆಗುತ್ತದೆ, ಅಂದರೆ ಅದೇ ಧರ್ಮದಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಜಿಸ್ಕಾ ಜೋ ಜಾಸ್ತಿ ಅಭ್ಯಾಸ ಕರ್ತೇ ಹೇ ಜೈಸೆ ಕೋಯ್ ಶಾಸ್ತ್ರ ಆದಿ ಪಡತೆ ಹೇ ತೋ ಅಂತಮತಿ ಸೋಗತಿ ಫಿರ್ ಚೋಟೆ ಪನ್ಮೇ ಹಿ ಶಾಸ್ತ್ರ ಕಂಠ ಹೋ ಜಾತೆ ಹೇ. ಯಾರು ಯಾವ ಮಾತಿನ ಬಗ್ಗೆ ಜಾಸ್ತಿ ಅಭ್ಯಾಸವನ್ನು ಮಾಡುತ್ತಾರೋ ಅಂತ್ಯದಲ್ಲಿ ಅದೇ ಮಾತಿನ ನೆನಪೇ ಇರುತ್ತದೆ. ಹೇಗೆ ಯಾರಾದರೂ ಬಹಳಷ್ಟು ಶಾಸ್ತ್ರವನ್ನು ಓದುತ್ತಿದ್ದರೆ ಅಂತ್ಯದಲ್ಲಿ ಅವರಿಗೆ ಶಾಸ್ತ್ರದ ಮಾತೆ ನೆನಪಿನಲ್ಲಿ ಇರುತ್ತದೆ. ಆದ್ದರಿಂದ ಅಂತಮತಿ ಸೋಗತಿ ಆದಾಗ ಶಾಸ್ತ್ರದ ಸ್ಮೃತಿಯಲ್ಲಿ ಅವರು ಶರೀರವನ್ನು ಬಿಡುವ ಕಾರಣ ಪುನರ್ಜನ್ಮವನ್ನು ಪಡೆದುಕೊಂಡು ಸಣ್ಣವರಿರುವಾಗಲೇ ಶಾಸ್ತ್ರವನ್ನು ಕಂಠಪಾಠ ಮಾಡಿಕೊಳ್ಳುತ್ತಾರೆ. ಅಭಿ ಬಾಪ್ ಕಹತೆ ಹೇ ಮೇ ಫಲಾನಾ ಹೂ ಯಾ ಹೂ ಯಾ ಸಬ್ ದೇಹಾಭಿಮಾನ್ ಕಿ ಬಾತೆ ಚೋಡ್ದು. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ, ಇಂತಹ ಪೋಸ್ಟ್ ಪೊಸಿಷನ್ ಅಲ್ಲಿ ಇದ್ದೇನೆ ಅನ್ನುವ ಎಲ್ಲಾ ದೇಹಾಭಿಮಾನದ ಮಾತನ್ನು ಬಿಟ್ಟು ಬಿಡಿ. ಅಪ್ನೇಕೋ ಅಶರೀರಿ ಆತ್ಮ ಸಂಜೋ ಅವ್ರ ಬಾಪ್ಕೋ ಯಾತ್ಕರು, ಸ್ವಯಂನ್ನು ಅಶರೀರಿ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ. ಈ ಶರೀರಕ್ಕೋ ದೇಖ್ತೇ ಹುಯೇಬಿ ನಹಿ ದೇಖೋ, ಈ ಶರೀರವನ್ನು ನೋಡುತ್ತಿದ್ದರೂ ಕೂಡ ನೋಡದಂತೆ ಇರಬೇಕು. ದೇಹ ಸಹಿತ ದೇಹಕ್ಕೆ ಜೋ ಸಂಬಂಧ ಆದಿ ಹೇ ಸಬ್ಕೋ ಚೋಡೋ, ದೇಹ ಸಹಿತ ಏನೆಲ್ಲಾ ದೇಹದ ಸಂಬಂಧ ಇದೆ ಅದನ್ನು ಬಿಟ್ಟು ಬಿಡಿ. ಅಪ್ನೇಕೋ ಆತ್ಮ ನಿಶ್ಚಯಕರು, ಪರಮಾತ್ಮಕ್ಕೋ ಯಾತ್ಕರು, ಸ್ವಯಂನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ, ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಇಸ್ಮೇ ಟೈಮ್ ಬಹುತ್ ಲಗ್ತಾ ಹೇ, ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಸಮಯ ಬಹಳಷ್ಟು ಬೇಕಾಗುತ್ತದೆ. ಮಾಯಾ ಯಾತ್ ಕರ್ನೇ ನಹಿ ದೇತಿ ಹೇ, ಏಕೆಂದರೆ ಮಾಯೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಿಡುವುದೇ ಇಲ್ಲ. ನಹಿತು ವಾನಪ್ರಸ್ಥಿ ಕೆಲಿಯೇ ಬಹುತ್ ಸಹಜ ಹೇ, ಹಾಗೆ ನೋಡಿದರೆ ವಾನಪ್ರಸ್ಥಿಗಳಾದ ನಿಮಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ. ನೀವೀಗ ವಾನಪ್ರಸ್ಥಿಗಳಾಗಿದ್ದೀರಾ, ತಂದೆಯನ್ನು ನೆನಪು ಮಾಡುವುದು ನಿಮಗೆ ಸಹಜ ಆಗಿದೆ. ಬಾಪ್ ಖುದ್ ಕಹತೆ ಹೇ ಅಭಿ ತುಮ್ ಚೋಟೆ ಬಡೆ ಸಬ್ಕಿ ವಾನಪ್ರಸ್ಥ ಅವಸ್ಥಾ ಹೇ, ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ಸಣ್ಣವರು ದೊಡ್ಡವರು ಎಲ್ಲರದ್ದೂ ಕೂಡ ಈಗ ವಾನಪ್ರಸ್ಥ ಸ್ಥಿತಿಯಾಗಿದೆ. ಏಕ್ ತರಫ್ ವಿನಾಶ್ ಭೀ ಹೋತಾ ರಹೇಗಾ, ದೂಸರೆ ತರಫ್ ಜನಂ ಭೀ ಲೇತೆ ರಹೇಂಗೆ, ಒಂದು ಕಡೆ ವಿನಾಶ ಕೂಡ ಆಗುತ್ತದೆ, ಇನ್ನೊಂದು ಕಡೆ ಪುನರ್ಜನ್ಮವನ್ನೂ ಪಡೆದುಕೊಳ್ಳುತ್ತಿರುತ್ತಾರೆ. ಪುನರ್ಜನ್ಮ ಲೇನಾ ಹೋಗಾತೋ ಆ ಜಾಯಂಗೆ, ಬಚ್ಚೆ ಭೀ ಪೈದಾ ಹೋಂಗೆ, ಒಂದು ಕಡೆ ವಿನಾಶ ಆಗುತ್ತಿದ್ದರೂ ಕೂಡ ಯಾರು ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕು ಅವರು ಮತ್ತೂ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ, ಮಕ್ಕಳು ಹುಟ್ಟುತ್ತಿರುತ್ತಾರೆ. ಫಿರ್ ವಿನಾಶ್ ಭೀ ಹೋ ಜಾಯೇಗಾ, ಯಾ ತೋ ತುಮ್ ಜಾನ್ತೆ ಹೋ ಕೋಯಿ ಗರ್ಭ ಮೇ ಹೋಂಗೆ ಕೋಯಿ ಕಹ ಸಬ್ ಖತಮ್ ಹೋ ಜಾಯೇಂಗೆ, ನಂತರ ಎಲ್ಲವೂ ವಿನಾಶ ಆಗುತ್ತದೆ. ನಿಮಗೆ ಗೊತ್ತಿದೆ, ವಿನಾಶ ಆಗುವಾಗ ಯಾರು ತಾಯಿಯ ಗರ್ಭದಲ್ಲಿ ಇರುತ್ತಾರೋ ತಾಯಿಯ ಗರ್ಭದಲ್ಲೇ ಅವರ ಅಂತ್ಯ ಆಗುತ್ತದೆ. ಇನ್ನು ಯಾರು ಯಾವ ಯಾವ ಸ್ಥಾನದಲ್ಲಿ ಇದ್ದಾರೋ ಅಲ್ಲೇ ಅವರ ಅಂತ್ಯ ಆಗುತ್ತದೆ, ಎಲ್ಲವೂ ಸಮಾಪ್ತಿಯಾಗುತ್ತದೆ. ಸಬ್ ಅಪ್ನಾ ಹಿಸಾಬ್ ಕಿತಾಬ್ ಚುಪ್ತ ಕರ್ ವಾಪಿಸ್ ಜಾಯೇಂಗೆ, ಎಲ್ಲರೂ ತಮ್ಮ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಂಡು ವಾಪಸ್ ಮನೆಗೆ ಹೋಗುತ್ತಾರೆ. ಹಿಸಾಬ್ ಕಿತಾಬ್ ರಹ ಹುವಾ ಹೋಗಾತು ಅಚ್ಚಿ ರೀತಿ ಸಜಾಯೆ ಕಾನಿ ಪಡೆಗಿ, ಒಂದು ವೇಳೆ ಲೆಕ್ಕಾಚಾರ ಉಳಿದುಕೊಂಡಿತ್ತು ಅಂದರೆ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಫಿರ್ ವಾಬಿ ಹಲ್ಕಾ ಹೋ ಜಾಯೇಗ, ಶಿಕ್ಷೆಯನ್ನು ಅನುಭವ ಮಾಡಿದ ನಂತರ ಪಾಪದಿಂದ ಮುಕ್ತ ಆಗುತ್ತಾರೆ. ಐಸೆ ನಹಿ ಕಿ ಯೋಗ ಮೇ ಬಿ ರಹೋ ಅವ್ರ ಪಾಪಿ ಕರ್ತೇ ರಹೋ, ಒಂದು ಕಡೆ ಯೋಗವನ್ನು ಮಾಡುತ್ತಿರುವುದು ಇನ್ನೊಂದು ಕಡೆ ಪಾಪ ಕರ್ಮವನ್ನು ಮಾಡುತ್ತಿರುವುದು ಈ ರೀತಿ ಮಾಡಬಾರದು. ಕೈ ಬಚ್ಚೆ ಏಕ್ ತರಫ್ ಚಾರ್ಟ್ ಭೀ ಲಿಖತೆ ರಹತೆ ಅವ್ರ ಫಿರ್ ಕಹತೆ ಮಾಯಾನೆ ಮೋಹ ಕಾಲಾ ಕರ್ದಿಯ, ಕೆಲವು ಮಕ್ಕಳು ಒಂದು ಕಡೆ ಚಾರ್ಟ್ ಅನ್ನು ಬರೆಯುತ್ತಿರುತ್ತಾರೆ, ಇನ್ನೊಂದು ಕಡೆ ಪರಮಾತ್ಮ ತಂದೆಗೆ ಹೇಳುತ್ತಾರೆ ಮಾಯೆ ನಮ್ಮ ಮುಖವನ್ನು ಕಪ್ಪು ಮಾಡಿಬಿಟ್ಟಿತು ಎಂದು. ಮಾಯಾನೆ ಹರಾದಿಯ ತೋ ಕಚ್ಚಾ ಕಹೆಂಗೆನ, ಮಾಯೆಗೆ ನಾನು ಸೋತು ಬಿಟ್ಟೆ, ಮಾಯೆ ನನ್ನನ್ನು ಸೋಲಿಸಿತು ಎಂದು ಹೇಳುತ್ತಾರೆ. ಅಂತವರಿಗೆ ಕಚ್ಚಾ ಎಂದು ಕರೆಯುತ್ತಾರೆ ತಾನೆ. ತೋ ಬಾಪ್ ಸಂಜಾತೆ ಹೇಗೆ
तुम ऐसे समझो कि हम थोड़े दिन यहाँ है फिर चले जाएंगे। ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಲ್ಪ ದಿನ ಮಾತ್ರ ನಾವು ಈ ಸೃಷ್ಟಿಯಲ್ಲಿ ಇರುತ್ತೇವೆ, ನಂತರ ನಾವು ವಾಪಸ್ ಮನೆಗೆ ಹೋಗುತ್ತೇವೆ ಅನ್ನುವ ಮಾತನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಇನ್ ಸಬ್ಕಾ ವಿನಾಶ್ ಹೋ ರಹಾ ಹೇ, ಈಗ ಎಲ್ಲರ ವಿನಾಶ ಆಗುತ್ತಾ ಇದೆ. ಬಾಪ್ ಕಹತೆ ಹೇ ಮುಜೆ ಯಾದ್ ಕರೋ ತೋ ವಿಕರ್ಮ ವಿನಾಶ್ ಹೋಂಗೆ, ಅಪ್ನಾ ಚಾರ್ಟ್ ದೇಖ್ತೇ ರಹೋ. ಪರಮಾತ್ಮ ತಂದೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಳ್ಳಬೇಕು. ಹಮ್ ಕಿತ್ನೋಂಕೋ ರಾಸ್ತಾ ಬತಾತೆ ಹೇ ಅವ್ರು ಪುರುಷಾರ್ಥ ಕರಾತೆ ಹೇ, ನಾನು ಎಷ್ಟು ಜನರಿಗೆ ಮಾರ್ಗವನ್ನು ತೋರಿಸುತ್ತಿದ್ದೇನೆ ಮತ್ತು ಎಷ್ಟು ಪುರುಷಾರ್ಥವನ್ನು ಎಲ್ಲರ ಮೂಲಕ ಮಾಡಿಸುತ್ತಿದ್ದೇನೆ ಎಂದು ಸ್ವಯಂನ ಚಾರ್ಟ್ ಅನ್ನು ನೋಡಿಕೊಳ್ಳಿ. ತನ್ ಮನ್ ದನ್ಸೆ ರುಹಾನಿ ಸೇವಾ ಮೇ ಮದದ್ಗಾರ್ ಬನ್ನಾ ಪಡೆ, ತನು ಮನ ಧನದಿಂದ ಈಶ್ವರನ ಸೇವೆಯಲ್ಲಿ ಸಹಯೋಗಿಗಳಾಗಬೇಕು. ಕಹತೆ ಹೇ ಮನ್ ಕೋ ಅಮನ್ ನಹಿ ಕರ್ ಸಕ್ತೆ ಆತ್ಮಾ ತೋ ಹೈ ಹಿ ಶಾಂತ್, हम आत्मा अपने परम धाम में जाकर बैठेगी, कोई दुनिया का संकल्प नहीं आएगा. ಕೆಲವರು ಹೇಳುತ್ತಾರೆ ಮನಸ್ಸನ್ನು ನಿಸ್ಸಂಕಲ್ಪ ಸ್ಥಿತಿಗೆ ತೆಗೆದುಕೊಂಡು ಹೋಗಲು ಸಾಧ್ಯ ಇಲ್ಲ, ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ ಎಂದು. ಪರಮಾತ್ಮ ತಂದೆ ಹೇಳುತ್ತಾರೆ, ಆತ್ಮ ಸ್ವಯಂ ಶಾಂತ ಆಗಿದೆ, ಆತ್ಮ ಶಾಂತ ಸ್ವರೂಪ ಆಗಿದೆ. ಆತ್ಮ ತನ್ನ ನಿಜ ಮನೆಯಾದ ಪರಮಧಾಮಕ್ಕೆ ಹೋಗಿ ಕುಳಿತುಕೊಳ್ಳುತ್ತದೆ. ಶಾಂತಿಯ ಲೋಕದಲ್ಲಿ ಆತ್ಮ ಶಾಂತಿಯಲ್ಲಿ ಇರುತ್ತದೆ. ಶಾಂತಿ ಧಾಮದಲ್ಲಿ ಇರುವಾಗ ಜಗತ್ತಿನ ಯಾವ ಸಂಕಲ್ಪವೂ ಆತ್ಮಕ್ಕೆ ಬರುವುದಿಲ್ಲ. ಐಸೆ ನಹಿ ಕಿ ಆಂಕೆ ಬಂದ್ಕರ್ ಅನ್ಕಾನ್ಶಿಯಸ್ ಹೋನಾ ಹೇ, ಐಸೆ ಬಹುತ್ ಸೀಖತೆ ಬಿ ಹೇ, ದಸ್ ಪಂದ್ರಾ ದಿನ ಅನ್ಕಾನ್ಶಿಯಸ್ ಬಿ ಹೋ ಜಾತೆ ಹೇ ಯಾ ಅಭ್ಯಾಸ ಕರ್ತೆ ಹೇ ಫಿರ್ ಇತ್ತೆ ಸಮಯ ಬಾದ್ ಜಾಗ್ ಜಾಯೆಂಗೆ ಜೈಸೆ ಟೈಮ್ ಬಾಂಬ್ ಸೋತೆ ಹೇ ತೋ ಉನ್ಕಾ ಬಿ ಟೈಮ್ ಹೋತಾ ಹೇ ಯಾ ಇತ್ನೆ ಗಂಟೆ ಬಾದ್ ಫಟೆಂಗೆ. ಯೋಗವನ್ನು ಮಾಡುವಾಗ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಂಡು ಮೂರ್ಛಿತರಾಗಿ ಬಿಡಬಾರದು. ಕೆಲವರು ಮೂರ್ಛಿತರಾಗುವ ಶಿಕ್ಷಣವನ್ನು ಕಲಿಯುತ್ತಾರೆ, 10 ದಿನ 15 ದಿನ ಮೂರ್ಛಿತ ಸ್ಥಿತಿಯಲ್ಲೇ ಇರುತ್ತಾರೆ, ನಂತರ ಜಾಗೃತರಾಗುತ್ತಾರೆ. ಇಷ್ಟು ದಿನಗಳವರೆಗೆ ಮೂರ್ಛಿತ ಸ್ಥಿತಿಯಲ್ಲಿ ಇರಬೇಕು ಅನ್ನುವ ಅಭ್ಯಾಸವನ್ನು ಮಾಡಿಕೊಂಡಿರುತ್ತಾರೆ, ಅಷ್ಟು ಸಮಯದ ನಂತರ ಪುನಃ ಜಾಗೃತರಾಗುತ್ತಾರೆ. ಹೇಗೆ ಟೈಮ್ ಬಾಂಬ್ ಇರುತ್ತದೆ ತಾನೆ, ಇಷ್ಟು ಸಮಯದ ನಂತರ ಆ ಬಾಂಬ್ ಸಿಡಿಯುತ್ತದೆ ಎಂದು ಹೇಳುತ್ತಾರೆ, ಅಷ್ಟು ಗಂಟೆಗಳ ನಂತರ ಆ ಬಾಂಬ್ ಸಿಡಿಯುತ್ತದೆ. ತುಂ ಬಚ್ಚೊಂಕೋ ಪತಾ ಹೇ ಹಮ್ ಯೋಗ ಲಗಾರಯೇ ಹೇ, ಈಗ ನಾವು ತಂದೆಯ ಜೊತೆ ಯೋಗವನ್ನು ಜೋಡಣೆ ಮಾಡುತ್ತಿದ್ದೇವೆ ಎಂದು ಮಕ್ಕಳಿಗೆ ಗೊತ್ತಿದೆ. ಜಬ್ ತಮೋ ಪ್ರಧಾನ್ ಕಿಚಡಾ ನಿಕ್ಲೇಗ ಹಮ್ ಸತೋ ಪ್ರಧಾನ್ ಬಂಜಾಯಂಗೆ ತೋ ಫಿರ್ ಹಮ್ ಈ ಶರೀರ್ ಕೋ ಚೋಡ್ದೆಂಗೆ, ಯಾವಾಗ ತಮೋ ಪ್ರಧಾನತೆಯ ಕೊಳಕು ಸಮಾಪ್ತಿ ಆಗುತ್ತದೆಯೋ ಆಗ ನಾವು ಸತೋ ಪ್ರಧಾನರಾಗುತ್ತೇವೆ, ನಂತರ ನಾವು ಈ ಶರೀರವನ್ನು ತ್ಯಾಗ ಮಾಡುತ್ತೇವೆ. ಹಮ್ ಅಭಿ ಯೋಗ್ ಕಿ ಯಾತ್ರಾ ಪರ ಹೇ, ನಾವೀಗ ನೆನಪಿನ ಯಾತ್ರೆಯಲ್ಲಿ ಇದ್ದೇವೆ. ಟೈಮ್ ಮಿಲಾ ಹುವಾ ಹೇ ಫಿರ್ ಯಾ ಶರೀರ್ ಚೋಡ್ನಾಯಿ ಹೇ ಫಿರ್ ಸಬ್ ಖತಮ್ ಹೋ ಜಾಯೇಗಾ, ಈಗ ಯೋಗ ಮಾಡಲು ನಮಗೆ ಸಮಯ ಸಿಕ್ಕಿದೆ, ನಂತರ ಈ ಶರೀರವನ್ನು ತ್ಯಾಗ ಮಾಡಲೇಬೇಕು, ಆಗ ಎಲ್ಲವೂ ಸಮಾಪ್ತಿಯಾಗುತ್ತದೆ. ಟೈಮ್ ನೂಂದಾ ಹುವಾ ಹೇ ಫಿರ್ ಪಿಚಾಡಿ ಮೇ ಮಚ್ಚರೋ ಸದೃಶ್ಯ ಶರೀರ್ ಚೋಡೆಂಗೆ, ಇದೇ ಸಮಯದಲ್ಲಿ ವಿನಾಶ ಆಗಬೇಕು ಅನ್ನುವುದು ಫಿಕ್ಸ್ ಆಗಿದೆ. ಅಂತ್ಯದಲ್ಲಿ ಎಲ್ಲರೂ ಸೊಳ್ಳೆಯ ಹಿಂಡಿನಂತೆ ಶರೀರವನ್ನು ತ್ಯಾಗ ಮಾಡುತ್ತೀರಾ. ವಿನಾಶ ಹೋಗ ತುಮ್ ಕರ್ಮಾತೀತ್ ಅವಸ್ಥಾಕೋ ಪಾಯೆಂಗೆ ಫಿರ್ ವಿನಾಶ್ ಶುರು ಹೋ ಜಾಯೇಗಾ, ವಿನಾಶ ಆಗುತ್ತದೆ, ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೀರಾ, ಆಗ ವಿನಾಶ ಪ್ರಾರಂಭ ಆಗುತ್ತದೆ. ವಿನಾಶ್ ಕಾ ಬಡಾ ಬಾರಿ ಸೀನ್ ಹೇ, ವಿನಾಶದ ಬಹಳ ದೊಡ್ಡ ಮಾತು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಯಾ ಡ್ರಾಮಾ ಮೇ ಬಾರಿ ನೂಂದ್ ಹೇ, ವಿನಾಶದ ಬಹಳ ದೊಡ್ಡ ಸೀನ್ ನಾಟಕದಲ್ಲಿ ಫಿಕ್ಸ್ ಆಗಿದೆ. ತುಮ್ ಜಾನ್ತೆ ಹೋ ಹಮಾರಿ ಅವಸ್ಥಾ ಏಕರಸ್ ರಹೇಗಿ ಖುಷಿ ಮೇ ಸದೈವ್ ಹರ್ಷಿತ್ ರಹೆಂಗೆ, ನಿಮಗೆ ಗೊತ್ತಿದೆ ವಿನಾಶದ ಸಮಯದಲ್ಲೂ ನಮ್ಮ ಸ್ಥಿತಿ ಏಕರಸವಾಗಿರುತ್ತದೆ. ನಾವು ವಿನಾಶದ ಸಮಯದಲ್ಲೂ ಖುಷಿಯಲ್ಲೇ ಇರುತ್ತೇವೆ, ಸದಾ ಹರ್ಷಿತರಾಗಿ ಇರುತ್ತೇವೆ. ಯಾ ದುನಿಯಾ ತೋ ಕಲಾಸ್ ಹೋನೀ ಹೇ, ಈ ಜಗತ್ತು ನಾಶ ಆಗಲೇಬೇಕು. ಜಾನ್ತೆ ಹೇ ಕಲ್ಪ ಕಲ್ಪ ಸಂಗಮಯುಗ್ ಹೋತಾ ಹೇ ತಬ್ ವಿನಾಶ್ ಹೋತಾ ಹೇ, ನಿಮಗೆ ಗೊತ್ತಿದೆ ಪ್ರತಿ ಕಲ್ಪದಲ್ಲೂ ಸಂಗಮಯುಗ ಬರುತ್ತದೆ, ಸಂಗಮಯುಗ ಬಂದಾಗ ವಿನಾಶ ಆಗುತ್ತದೆ. ಸಿರ್ಫ್ ಬಾಂಬ್ಸ್ ನಹಿ ನ್ಯಾಚುರಲ್ ಕೆಲಮಿಟಿಸ್ ಬಿ ಮದತ್ ಕರ್ತಿ ಹೇ, ವಿನಾಶಕ್ಕೋಸ್ಕರ ಬಾಂಬ್ಸ್ ಅಷ್ಟೇ ಅಲ್ಲ, ಬಾಂಬ್ಸ್ ನ ಜೊತೆ ಜೊತೆಗೆ ಪ್ರಾಕೃತಿಕ ವಿಕೋಪ ಕೂಡ ವಿನಾಶಕ್ಕೋಸ್ಕರ ಸಹಯೋಗವನ್ನು ನೀಡುತ್ತದೆ. ತೋ ಬಚ್ಚೊಂಕು ಯಾ ಬುದ್ಧಿ ಮೇ ರಹನಾ ಚಾಹಿಯೆ ಅಭಿ ಹಮ್ಕೋ ಜಾನಾ ಹೇ, ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ವಿಚಾರ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು. ಜಿತ್ನಾ ಬಾಬಾ ಕೋ ಯಾದ್ ಕರೆಂಗೆ ತೋ ವಿಕರ್ಮ ವಿನಾಶ್ ಹೋಂಗೆ ಊಂಚ್ ಪತ್ ಪಾಯೆಂಗೆ, ಚಾರಿಟಿ ಬಿಗಿನ್ಸ್ ಎಟ್ ಹೋಮ್.
ಎಷ್ಟು ಹೆಚ್ಚು ಸಮಯ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೋ ಅಷ್ಟು ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ. ಚಾರಿತ್ರ್ಯ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ. ದಾನವನ್ನು ಮನೆಯಿಂದಲೇ ನೀಡಲು ಪ್ರಾರಂಭ ಮಾಡುತ್ತಾರೆ. ಕೋಶಿಶ್ ಕರ್ನಾ ಚಾಹಿಯೇ, ಮನೆಯವರಿಗೆ ಮೊದಲು ಜ್ಞಾನವನ್ನು ನೀಡಲು ಪ್ರಯತ್ನ ಪಡಬೇಕು. ಮನೆಯವರ ಚಾರಿತ್ರ್ಯವನ್ನು ನಿರ್ಮಾಣ ಮಾಡಲು ಮೊದಲು ಪ್ರಯತ್ನ ಪಡಬೇಕು. ಕನ್ಯಾವಾ ಜೋ ಪಿಯರ್ಗರ್ ಅವರು ಸಸುರ್ಗರ್ ಕಾ ಉದ್ದಾರ ಕರೆ ತೋ ಚಾರಿಟಿ ಬಿಗೆನ್ಸ್ ಎಟ್ ಹೋಮ್ ಹುವಾನ. ಯಾರು ತಮ್ಮ ತವರು ಮನೆ ಮತ್ತು ಅತ್ತೆಯ ಮನೆಯ ಉದ್ದಾರವನ್ನು ಮಾಡುತ್ತಾರೋ ಅವರೇ ಒಳ್ಳೆಯ ಕನ್ಯರು ಎಂದು ಹೇಳಲಾಗುತ್ತದೆ. ಅಂದ ಮೇಲೆ ಚಾರಿತ್ರ್ಯ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ ತಾನೆ. ಅಂದ ಮೇಲೆ ಮನೆಯಲ್ಲೇ ಮೊದಲು ದಾನವನ್ನು ನೀಡಬೇಕು ತಾನೆ. ಸರ್ವಿಸ್ ಮೇ ಲಗಾರಹನಾ ಚಾಹಿಯೇ, ಸೇವೆಯಲ್ಲಿ ಸದಾ ತೊಡಗಿರಬೇಕು. ಬೋಲೋ ಶುಭಾಬಾ ಕಹತೆ ಹೇ ಮುಜೆ ಯಾದ್ ಕರೋ ತೋ ವರ್ಸಾ ಮಿಲೇಗಾ, ಸೀದಿ ಬಾತ್ ಹೇ ಎಲ್ಲರಿಗೂ ಹೇಳಬೇಕು. ಶಿವತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಆಗ ನಿಮಗೆ ಆಸ್ತಿ ಸಿಗುತ್ತದೆ. ಇದು ಕರೆಕ್ಟ್ ಆದ ಮಾತಾಗಿದೆ. ಮುಜ್ ಅಲ್ಫ್ ಕೋ ಯಾದ್ ಕರೋಗೆ ತು ಸ್ವರ್ಗ ಕಾ ವರ್ಸಾ ತುಮಾರಾ ಹೇ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ಸ್ವರ್ಗದ ಆಸ್ತಿ ನಿಮ್ಮದಾಗುತ್ತದೆ. ಸ್ವರ್ಗಕ್ಕೆ ಮಾಲಿಕ್ ತುಂಬಂಜಾಯಂಗೆ, ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಅಬ್ ವರ್ಸಾ ಪಾನಾ ಹೇತು ಮುಜೆ ಯಾದ್ ಕರು, ಈಗ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅಂದರೆ ತಂದೆಯಾದ ನನ್ನನ್ನು ನೆನಪು ಮಾಡಿ. ಬಚ್ಚೋ ಕಾ ಫರ್ಸೆ ಯಾ ಪೈಗಾಮ್ ದೇನಾ, ಎಲ್ಲರಿಗೂ ತಂದೆಯ ಸಂದೇಶವನ್ನು ತಿಳಿಸುವುದು ಮಕ್ಕಳ ಕರ್ತವ್ಯ ಆಗಿದೆ. ಆಗೇ ಬಿ ದಿಯಾತ ಬತಾನಾ ಹೇ ವಿನಾಶ ಸಾಮ್ನೆ ಕಡಾ ಹೇ, ಕಲ್ಪದ ಮೊದಲೂ ಕೂಡ ನೀವೇ ತಂದೆಯ ಬಗ್ಗೆ ಎಲ್ಲರಿಗೂ ಸಂದೇಶವನ್ನು ನೀಡಿದ್ದೀರಿ. ವಿನಾಶ ಸಮ್ಮುಖದಲ್ಲಿ ನಿಂತಿದೆ ಎಂದು ಎಲ್ಲರಿಗೂ ಹೇಳಬೇಕು. ಕಲಿಯುಗಕ್ಕೆ ಬಾದ್ ಸತ್ಯುಗ ಆಯೇಗ, ಕಲಿಯುಗದ ನಂತರ ಸತ್ಯುಗ ಬರುತ್ತದೆ. ಬಾಪ್ ಹಿ ಆಕರ್ ವರ್ಸಾ ದೇತೆ ಹೇ, ಪರಮಾತ್ಮ ತಂದೆ ಬಂದು ಆಸ್ತಿಯನ್ನು ನೀಡುತ್ತಾರೆ. ರಾವಣ ನರಕವಾಸಿ ಬನಾತೆ ಹೇ ಬಾಪ್ ಆಕರ್, ಸ್ವರ್ಗವಾಸಿ ಬನಾತೆ ಹೇ, ರಾವಣ ನಮ್ಮನ್ನು ನರಕವಾಸಿಯನ್ನಾಗಿ ಮಾಡುತ್ತಾನೆ, ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗವಾಸಿಯನ್ನಾಗಿ ಮಾಡುತ್ತಾರೆ. ಕಹಾನಿ ಭಾರತ್ ಕಿ ಹೇ, ಇದು ಭಾರತದ ಕಥೆಯಾಗಿದೆ. ಭಾರತ್ ವಾಸಿಯೋಂಕೋ ಕಡಾ ಕರ್ನಾ ಹೇ, ಭಾರತದ ನಿವಾಸಿಗಳನ್ನೇ ಎಬ್ಬಿಸಬೇಕು. ಪಹಲೆ ಶಿವಕ್ಕೆ ಮಂದಿರ್ ಮೇ ಜಾಕರ್ ಸಂಜಾನಾ ಹೇ, ಮೊದಲು ಶಿವನ ಮಂದಿರಕ್ಕೆ ಹೋಗಿ ಜ್ಞಾನವನ್ನು ತಿಳಿಸಬೇಕು. ಯಾ ಬಾಪ್ ನಯಿ ಸೃಷ್ಟಿ ರಚನೆ ವಾಲಾ ಹೇ, ಶಿವ ತಂದೆ ಹೊಸ ಸೃಷ್ಟಿಯನ್ನು ರಚನೆ ಮಾಡುವಂತವರಾಗಿದ್ದಾರೆ. ಕಹತೆ ಹೇ ಮುಜೆ ಯಾದ್ ಕರೋತು ತುಮಾರೆ ವಿಕರ್ಮ ವಿನಾಶ್ ಹೊಂಗೆ, ಶಿವ ತಂದೆ ಹೇಳುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಯಾ ನಿರಾಕಾರ ಬಾಬಾ ಆಯೇ ಹುಯೇ ಹೇ, ನಿರಾಕಾರ ತಂದೆ ಬಂದಿದ್ದಾರೆ ಬ್ರಹ್ಮದ್ವಾರ ಸ್ವರ್ಗಕ್ಕೆ ಸ್ಥಾಪನಾ ಕರೆಯೇ ಹೇ, ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಅಬ್ ಬಾಪ್ ಅವ್ರ ವರ್ಸೇಕೋ ಯಾದ್ ಕರು, ನೀವೀಗ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ಚೌರಾಸಿ ಜನಂ ಪೂರೇ ಹುಯೇ ಹೇ, ನಿಮ್ಮ 84 ಜನ್ಮದ ಪಾತ್ರ ಈಗ ಪೂರ್ಣ ಆಗಿದೆ. ಅಬ್ ಹಮ್ ಆಪ್ಕೋ ಬತಾತೆ ಹೇ, ಅಬ್ ಮಾನೋ ನಾ ಮಾನೋ ತುಮಾರಿ ಮರ್ಜಿ, ನಾವೀಗ ಪರಮಾತ್ಮ ತಂದೆಯ ಸಂದೇಶವನ್ನು ನಿಮಗೆ ತಿಳಿಸುತ್ತಿದ್ದೇವೆ. ಈ ಸಂದೇಶವನ್ನು ಒಪ್ಪಿಕೊಳ್ಳಿ ಅಥವಾ ಒಪ್ಪಿಕೊಳ್ಳದೇ ಇರಿ, ಅದು ನಿಮ್ಮ ಇಷ್ಟ. ಬಾತೆ ತೋ ಬಡಿ ಅಚ್ಚಿ ಹೇ, ಜ್ಞಾನದ ಮಾತಂತೂ ಬಹಳ ಚೆನ್ನಾಗಿದೆ. ಬಾಪ್ ಹಿ ದುಃಖ ಹರ್ತ ಸುಖ ಕರ್ತ ಹೇ, ಪರಮಾತ್ಮ ತಂದೆ ದುಃಖ ಹರ್ತ ಸುಖ ಕರ್ತ ಆಗಿದ್ದಾರೆ. ತೋಡಾಬಿ ಸಂಜಾಯ ವಾ ಚಲ ಯಾ ಹೇ ತುಮಾರಾ ದಂದ, ಸ್ವಲ್ಪ ಜ್ಞಾನವನ್ನು ತಿಳಿಸಿದ ತಕ್ಷಣ ಅವರು ಜ್ಞಾನವನ್ನು ಕೇಳುವುದನ್ನು ಬಿಟ್ಟು ಹೋಗುತ್ತಾರೆ. ಆದರೆ ಜ್ಞಾನವನ್ನು ತಿಳಿಸುವುದು ನಿಮ್ಮ ಕರ್ತವ್ಯ ಆಗಿದೆ. ಮೆಹನತ್ ತೋಕು ಛೈನಹಿ, ಜ್ಞಾನವನ್ನು ತಿಳಿಸುವ ಮಾತಿನಲ್ಲಿ ಏನೂ ಪರಿಶ್ರಮ ಇಲ್ಲ, ಸಿರ್ಫ್ ಮುಖ್ಸೆ ಬೋಲ್ನಾ ಹೇ. ಬಾಪ್ ಕಹತೆ ಹೇ ಮುಜೆ ಯಾದ್ ಕರೋ ದೇಹಿ ಅಭಿಮಾನಿ ಬನೋ, ಕೇವಲ ನೀವೀಗ ಎಲ್ಲರಿಗೂ ಬಾಯಿಂದ ಹೇಳಬೇಕು. ಶಿವತಂದೆ ಹೇಳುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಆತ್ಮ ಅಭಿಮಾನಿಯಾಗಿ ಎಂದು. ಶಿವಕ್ಕೆ ಪೂಜಾರಿಯೊಂಕೆ ಪಾಸ್ ಜಾವು ಫಿರ್ ಲಕ್ಷ್ಮೀ ನಾರಾಯಣ್ ಕೆ ಪೂಜಾರಿಯೊಂಕೆ ಪಾಸ್ ಜಾವು ಉನೆ ಉನ್ಕಿ ಜೀವನ್ ಕಹಾನಿ ಸುನಾವು, ಶಿವನ ಪೂಜಾರಿಗಳ ಬಳಿ ಹೋಗಿ ಶಿವ ತಂದೆಯ ಜೀವನ ಕಥೆಯನ್ನು ಹೇಳಿ. ಲಕ್ಷ್ಮೀ ನಾರಾಯಣರ ಪೂಜಾರಿಗಳ ಬಳಿ ಹೋಗಿ ಅವರ ಜೀವನ ಕಥೆಯನ್ನು ತಿಳಿಸಿ. ಅಚ್ಚ ಒಳ್ಳೆಯದು, ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ, ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕಿಲಿಯೇ ಮುಖ್ಯ ಸಾರ್, ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ತನ್ ಮನ್ ದನ್ ಸೆ ರುಹಾನಿ ಸೇವಾ ಮೇ ಮದದ್ಗಾರ್ ಬನ್ನಾ ಹೇ, ತನು ಮನ ಧನದಿಂದ ಆತ್ಮಿಕ ಸೇವೆಯಲ್ಲಿ ಸಹಯೋಗಿಗಳಾಗಬೇಕು ಸಬ್ಕೋ. ಅಲ್ಫ್ ಕಾ ಪರಿಚಯ ದೇ ವರ್ಸೆ ಕಾ ಅಧಿಕಾರಿ ಬನಾನಾ ಹೇ, ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಿ ಅವರನ್ನು ಆಸ್ತಿಗೆ ಅಧಿಕಾರಿಯನ್ನಾಗಿ ಮಾಡಬೇಕು. ವಿನಾಶ್ ಕೆ ಪಹಲೆ ಕರ್ಮಾತೀತ್ ಬನ್ನೇ ಕೆಲಿಯೇ ಬಾಪ್ ಕಿ ಯಾದ್ ಮೇ ರಹನಾ ಹೇ,
ವಿನಾಶ ಆಗುವುದಕ್ಕಿಂತ ಮೊದಲೇ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ನೆನಪಿನಲ್ಲೇ ಇರಬೇಕು. ಸೆಕೆಂಡ್ ಪಾಯಿಂಟ್, ಬಾಪ್ ಸಮಾನ್ ಮೋಹಾಜೀತ್ ಬನ್ನಾಹೆ, ಪರಮಾತ್ಮ ತಂದೆಯ ಸಮಾನ ಮೋಹಾಜೀತರು ಆಗಬೇಕು. ಆತ್ಮಾ ಕ ಆತ್ಮಾ ಸೆ ಜೋ ಮೋಹ ಹೋ ಗಯಾ ಹೇ ಉಸೆ ನಿಕಾಲ್, ಏಕ್ ಬಾಪ್ ಸೆ ಲಗನ್ ಲಗಾನಿ ಹೇ. ಆತ್ಮಕ್ಕೆ ಏನು ಆತ್ಮದ ಬಗ್ಗೆ ಮೋಹ ಹುಟ್ಟಿಕೊಂಡಿದೆ ಆ ಮೋಹವನ್ನು ಸಮಾಪ್ತಿ ಮಾಡಿಕೊಂಡು ಒಬ್ಬ ತಂದೆಯ ಜೊತೆ ಪ್ರೀತಿಯನ್ನು ಜೋಡಣೆ ಮಾಡಬೇಕು, ಒಬ್ಬ ತಂದೆಯ ಜೊತೆ ಮನಸ್ಸನ್ನು ಜೋಡಣೆ ಮಾಡಬೇಕು. ವರದಾನ್ ನಿರಾಕಾರಿ ಸ್ಥಿತಿಕೆ ಅಭ್ಯಾಸ ದ್ವಾರ ಮೈಪನ್ಕೋ ಸಮಾಪ್ತ ಕರ್ನೆ ವಾಲೆ ನಿರಹಂಕಾರಿ ಭವ ಇಂದಿನ ವರದಾನ ಆಗಿದೆ. ನಿರಾಕಾರಿ ಸ್ಥಿತಿಯ ಅಭ್ಯಾಸದ ಮೂಲಕ ನನ್ನ ತನವನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ನಿರಹಂಕಾರಿಯಾಗಿ ವರ್ತಮಾನ್ ಸಮಯ ಸಬ್ಸೆ ಮಹೀನ್ ಅವರು ಸುಂದರ್ ದಾಗ ಯಾ ಮೈಪನ್ ಹೆ, ವರ್ತಮಾನ ಸಮಯದ ಬಹಳ ಸೂಕ್ಷ್ಮವಾದ ಸುಂದರ ಎಳೆ ನನ್ನ ತನ ಅನ್ನುವಂತದ್ದೇ ಆಗಿದೆ. ಯಾ ಮೈ ಶಬ್ದ ಹಿ ದೇಹ ಅಭಿಮಾನ್ ಸೆ ಪರೇ ಲೇ ಜಾನೆ ವಾಲಾ ಹೆ ತೋ ದೇಹಾಭಿಮಾನ್ ಮೇ ಲಾನೆ ವಾಲಾ ಬಿ ಹೆ. ನಾನು ಅನ್ನುವ ಶಬ್ದ ನಮ್ಮನ್ನು ದೇಹಾಭಿಮಾನದಿಂದ ಪಾರು ಮಾಡುವಂತದ್ದಾಗಿದೆ ಮತ್ತು ನಾನು ಅನ್ನುವ ಶಬ್ದವೇ ದೇಹಾಭಿಮಾನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುವಂತದ್ದಾಗಿದೆ. ಜಬ್ ಮೈಪನ್ ಉಲ್ಟೆ ರೂಪ ಮೇ ಆತಾ ಹೇ ತೋ ಬಾಪ್ ಕಾ ಪ್ಯಾರ ಬನಾನೆ ಕೇ ಬಜಾಯ್ ಕೋಯಿ ನಾ ಕೋಯಿ ಆತ್ಮಾ ಕಾ ನಾಮ್ ಮಾನ್ ಶಾನ್ ಕಾ ಪ್ಯಾರ ಬನಾ ದೇತಾ ಹೇ. ಯಾವಾಗ ಉಲ್ಟಾ ರೂಪದಲ್ಲಿ ನಾನು ಅನ್ನುವುದನ್ನು ಧಾರಣೆ ಮಾಡಿಕೊಳ್ಳುತ್ತೇವೋ ಆಗ ಪರಮಾತ್ಮ ತಂದೆಗೆ ಪ್ರಿಯ ಆತ್ಮರು ಆಗುವ ಬದಲು ಯಾವುದೋ ಆತ್ಮಕ್ಕೆ ಪ್ರಿಯ ಆಗುತ್ತೇವೆ, ಹೆಸರು ಕೀರ್ತಿ ಗೌರವಕ್ಕೆ ಪ್ರಿಯ ಆಗುತ್ತೇವೆ. ಯಾ ಬಂಧನ್ ಸೆ ಮುಕ್ತ ಬನ್ನೆ ಕೇಳಿಯೆ ನಿರಂತರ ನಿರಾಕಾರಿ ಸ್ಥಿತಿ ಮೇ ಸ್ಥಿತ ಹೋಕರ್ ಸಾಕಾರ ಮೇ ಆವು. ಈ ನಾನು ಅನ್ನುವ ಮಾತಿನ ದೇಹಾಭಿಮಾನದ ಬಂಧನದಿಂದ ಮುಕ್ತ ಆಗುವುದಕ್ಕೋಸ್ಕರ ನಿರಾಕಾರಿ ಸ್ಥಿತಿಯಲ್ಲಿ ನಿರಂತರ ಸ್ಥಿತಾಗಿ ನಂತರ ಸಾಕಾರದಲ್ಲಿ ಬನ್ನಿ. ಇಸ್ ಅಭ್ಯಾಸಕ್ಕೂ ನ್ಯಾಚುರಲ್ ನೇಚರ್ ಬನಾದು. ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಸ್ವಾಭಾವಿಕವಾಗಿ ಸ್ವಭಾವವನ್ನಾಗಿ ಮಾಡಿಕೊಳ್ಳಿ. ತೋ ನಿರಹಂಕಾರಿ ಬಂಜಾಯಂಗೆ ಆಗ ನಿರಹಂಕಾರಿ ಆಗುತ್ತೀರಾ. ಶ್ಲೋಗನ್ ಕಿಸಿ ಕಿ ಬೂರಿ ವಾ ಅಚ್ಚಿ ಬಾತ್ ಸುನ್ಕರ್ ಸಂಕಲ್ಪ ಮೇ ಬಿ ಗೃಣಾ ಭಾವ್ ಆನಾ ಯಾ ಬಿ ಪರಮಥೆ. ಇಂದಿನ ಶ್ಲೋಗನ್ ಆಗಿದೆ. ಯಾವುದೇ ಆತ್ಮದ ಬಗ್ಗೆ ಒಳ್ಳೆಯ ಮಾತು ಅಥವಾ ಕೆಟ್ಟ ಮಾತನ್ನು ಕೇಳಿದ ನಂತರ ಆತ್ಮದ ಬಗ್ಗೆ ಸಂಕಲ್ಪದಲ್ಲಾದರೂ ತಿರಸ್ಕಾರದ ಭಾವನೆ ಜಾಗೃತ ಆದರೆ ಅದು ಕೂಡ ಪರಮತ ಆಗಿದೆ. ಯಾವುದಾದರೂ ಆತ್ಮದ ಬಗ್ಗೆ ಒಳ್ಳೆಯ ಮಾತು ಅಥವಾ ಕೆಟ್ಟ ಮಾತನ್ನು ಕೇಳಿದ ನಂತರ ಸಂಕಲ್ಪದಲ್ಲಿ ಆತ್ಮದ ಬಗ್ಗೆ ತಿರಸ್ಕಾರದ ಭಾವನೆ ಬಂದರೂ ಕೂಡ ನಾವು ಪರಮತದಂತೆ ನಡೆದಂತೆ ಆಯಿತು. ಆದ್ದರಿಂದ ಪರಮತದಂತೆ ನಡೆಯಬಾರದು, ಯಾರನ್ನೂ ತಿರಸ್ಕಾರ ಮಾಡಬಾರದು. ಒಳ್ಳೆಯದು. ಓಂ ಶಾಂತಿ.